ಎಸ್ ಗುಡ್ ಮಾರ್ನಿಂಗ್ ಎಲ್ಲರು ನಮಸ್ಕಾರ ರೀ ನನಗಿವತ್ತು ಭಾಳ ಖುಷಿಯಾಗಿದ್ರಿ ಯಾಕಂದ್ರೆ ನಮ್ಮೊಬ್ಬರು ಲೀಡ್ರ್ ರೀ ಆಗ ಲೀಡ್ರ್ ಮಿಸ್ಟರ್ ವೀರೇಶ್ ಶಂಕೋಬ ಅಂಥೇಳಿ ಅವ್ರು ಬೋದ್ನಾಳ್ದವ್ರು ರೀ ತಮ್ಮ ಹೊಲದಾಗ ಒಂದು ಎಕರೆ ಮಳೆಗಾಲದಾಗ ಒಂದು ಎಕರೆ ಈ ಪ್ರಾಡಕ್ಟ್ ನಮ್ಮ ವೆಸ್ಟೇಜ್ ಪ್ರಾಡಕ್ಟ್ ಯೂಸ್ ಮಾಡಿ ಚಲೋ ಒಂದು ರಿಸಲ್ಟ್ ಬಂತು ರೀ ಅದೇ ರೀತಿಯಿಂದ ತಮ್ಮ ಬೀಗರಿಗೆ ಮಾವನವ್ರಿಗೆ ಅಣ್ಣವರಿಗೆ ಎಲ್ಲ ಹೇಳಿದ್ರು ಸಹ ಅವರು ಕಿವಿ ಕೊಳ್ಳಿಲ್ಲ ರೀ ಅಂದರೆ ನಂಬಲಿಲ್ಲ ಯಾಕೆ ನಂಬಲಿಲ್ಲ ಅಂದರೆ ಅವರೆಲ್ಲರೂ ಹತ್ತು ಚಿಲ್ಲ ಹನ್ನೊಂದು ಚಿಲ್ಲ ತನಕ ಗೊಬ್ಬರ ಹಾಕಿ ಬಳಸ್ತಾರೆ ಬಟ್ ನಮ್ಮ ಪ್ರಾಡಕ್ಟ್ ವೆಸ್ಟೇಜ್ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಗೊಬ್ಬರ ನಾವು ಎಷ್ಟು ಹಾಕ್ತೀವಿ ಹೊರಗಿನೂ ಬರೀ ಮೂರು ಹಾಕ್ತೀವಿ ರೀ ಹೀಗಾಗಿ ಯಾರೂ ರೀ ಮೂರು ಚಿಲ್ದಾಗ ಏನು ಬರೋದಿಲ್ಲ ಅಂಥೇಳಿ ಆ ರೀತಿ ಅವರಿಗೆ ಬಿಹೇವ್ ಮಾಡಿದ್ರಿ ಅವರು ಬಟ್ ಆದರೂ ತಾವು ಕುಗ್ಗಲಾರ್ದನ ಮನಸ್ಸು ಊರಿಗೆ ಅಂದ್ರೆ ಅಂದರೆ ಬೀಗರೂರಿಗೆ ಬಂದು ಒಂದು ಎಕ್ರೆ ಲೀಸ್ ತೊಗೊಂಡು ನಮ್ಮ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿ ನಮ್ಮ ಸರ್ ಇವತ್ತು ಈ ರೀತಿ ರಿಸಲ್ಟ್ ಬಂದ್ಬಿಟ್ಟು ರೀ ನಾಳೆ ಮುಂಜಾನೆ ಇದು ಆಗ್ಬಿಡ್ತು ರೀ ನೋಡಮ್ಮ್ರಿ ಯಾವ ಲೆಕ್ಕದಾಗ ಇವರು ಮನಸ್ಸಿಗೆ ತೊಗೊಂಡ್ರು ಈ ಒಂದು ವರ್ಕ್ ಸ್ಟಾರ್ಟ್ ಮಾಡಿದ್ರು ಅವರಿಂದನೇ ಕೇಳ್ಬಿಡಣ ರೀ ಸರ್ ನಮಸ್ತೆ ಸರ್ ಭಾಳ ಖುಷಿ ಆಗತ್ತೆ ಸರ್ ಇದು ನಮ್ಮ ಎಷ್ಟು ಇಷ್ಟು ಕೆಲಸ ಮಾಡ್ಯಾರ ಸರ್ ಕಡಿಮೆ ಮೂರು ಚೀಲ ಗೊಬ್ಬರ ಸರ್ ಇದು ಏನು ರೀ ಹೊರಗಡೆ ನೋಡ್ರಿ ಈಗ ಇಲ್ಲೇ ನೋಡ್ಬೋದು ಈಗ ಹತ್ತು ಚೀಲ ಹಾಕ್ಯಾರ ರೀ ಹತ್ತು ಹನ್ನೆರಡು ಚೀಲ ಚೀಲತನ ಹಾಕ್ಯಾರ ಸರ್ ಇದು ನೋಡ್ಬೋದು ಏನು ಸರ್ ಈಗ ನಮ್ಮದು ಬರೀ ಮೂರೇ ಚೀಲದಾಗ ನಮ್ಮ ಪ್ರೊಡಕ್ಟು ಯೂಸ್ ಮಾಡಿ ಸರ್ ಕಡಿಮೆ ಖರ್ಚು ಇಲ್ಲಿ ಬೆಳೆ ಬರೋಂಗಿಲ್ಲ ಅಂದರು ಅಷ್ಟು ಕಡಿಮೆ ಇದ್ರಾಗ ಆ ಥರ ಒಂದು ಬೆಳೆ ಬಂದಿದೆ ಸರ್ ಭಾಳ ಖುಷಿಯಾಗಿದೆ ಸರ್ ಈಗ ಎಲ್ಲರೂ ಇದನ್ನು ನೋಡಿ ನೋಡಿಕೇ ಈಗ ಅವಾಗ ಮಾಡಲ್ಲ ಅಂದೋರು ಈಗ ಎಲ್ಲರೂ ಮಾಡಕ್ಕೆ ರೆಡಿಯಾಗ್ಯಾರ ಸರ್ ನಾನು ಮಾಡಿದೆ ನೀನು ಮಾಡ್ದೆ ನಾನು ಸರ್ ನೋಡೋಣ ಸರ್ ಎಷ್ಟು ಎಕರೆ ಆಗುತ್ತೆ ಅಂತೇಳಿ ಮುಂದೆ ಗೊತ್ತಾಗತ್ತೆ ಸರ್ ಓಕೆ ರೈಟ್ಸ್ ಇಷ್ಟೊಂತ್ರು ಕಾನ್ಫಿಡೆನ್ಸ್ ಐತ್ರಿ ನಮ್ಮ ಸರ್ಗೆ ನೋಡಂಬ್ರಿ ಇದೇ ರೀತಿ ಯಾಕಂದ್ರೆ ರೈತರು ಯಾವ ಲೆಕ್ಕದಾಗ ಅಂದರೆ ಕಡಿಮೆ ಗೊಬ್ಬರ ಹಾಕಿದ್ರೆ ಬೆಳೆ ಬರೋದಲ್ಲ ಹೇಳಿ ತಿಳ್ಕೊಂಬಿಟ್ಟಾರ ಇಲ್ಲಿ ಕೇವಲ ಮೂರು ಚೀಲ ಹಾಕಿ ಈ ರೀತಿ ಬೆಳೆ ಬಂದಿದ್ರಿ ಇವರು ಎಂಟು ಒಂಬತ್ತು ಚೀಲ ಹಾಕ್ಯಾರೆ ಬೆಳೆ ಇನ್ನು ಇಲ್ಲ ಹೆಂಗೆ ಇದ್ರಿ ಯಾಕಂದ್ರೆ ಒಂದೊಂದು ಟೈಮ್ಗೆ ಹಚ್ಚಿದ್ರಿ ಇದು ಆದರೂ ಸಹ ಇನ್ನೊಂದು ಇದು ಹಚ್ಚಿ ಇದ್ರಿ ನಮಗೆಲ್ಲ ಆಗಲಿ ಬಿಡಿದ್ರಿ ನಾಳೆ ಕಟ ಕಡ ರೀ ನೋಡಂಬ್ರಿ ಎಷ್ಟು ಚೀಲ ಆಗುತ್ತೆ ಅನ್ನೋದು ನಿಮ್ಗೆ ಇನ್ನೊಂದು ವಿಡಿಯೋ ಸೆಂಡ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ಆ್ಯಂಡ್ ವಿಶ್ ಯು ವೆಲ್ತ್